ಯುವ ಸಮುದಾಯ ಆರೋಗ್ಯವಾಗಿರಲು ದಿನನಿತ್ಯ ಯೋಗಾಸನ ಮತ್ತು ಕುಸ್ತಿಯಂತಹ ತರಬೇತಿಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೋಳಿ ಹೇಳಿದರು. ಅವರು ನಾಗರಮುನ್ನೋಳಿ ಗ್ರಾಮದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಂತಾರಾಜ್ಯ ಮಟ್ಟದ ಪುರುಷ ಹಾಗೂ ಮಹಿಳಾ ಕುಸ್ತಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ತಂದೆ ತಾಯಿ ಮಕ್ಕಳನ್ನು ದುಶ್ಚಟಗಳಿಂದ ದೂರವಿಟ್ಟು ಶಿಕ್ಷಣ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಳಬೇಕು. ಸುಂದರ ಸದೃಢ ಸಮಾಜ ನಿರ್ಮಾಣ ಮಾಡುವಲ್ಲಿ ಗ್ರಾಮೀಣ ಕ್ರೀಡೆಗಳು ಸಹಕಾರಿಯಾಗುತ್ತವೆ ಹಾಗೂ ಗ್ರಾಮೀಣ ಭಾಗದ ಕ್ರೀಡೆಯಲ್ಲಿ ಬೇಕಾಗುವ ತರಬೇತಿ ಮೈದಾನ ಹಾಗೂ ಗ್ಯಾಲರಿ ನಿರ್ಮಾಣಕ್ಕೆ ಬೇಕಾಗುವ ಅನುದಾನ ನೀಡಲಾಗುವುದು ಎಂದರು. ಸಂಜೆ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ದಾವಣಗೆರೆ ಮೂಲದ ಕರ್ನಾಟಕದ ಡಬಲ್ ಕೇಸರಿ ಕಾರ್ತಿಕ್ ಕಾಟೆ ಹಾಗೂ ಮಧ್ಯಪ್ರದೇಶದ ಕೇಸರಿ ಸುದೇಶ್ ಠಾಕೂರ್ ನಡುವೆ 1 ಗಂಟೆಯ ಕುಸ್ತಿಯಲ್ಲಿ ಕಾರ್ತಿಕ್ ಕಾಟೆ ವಿಜಯಶಾಲಿಯಾಗಿ ಹೊರಹೊಮ್ಮಿದರು. 1 ಕೆಜಿ ಬೆಳ್ಳಿ ಗದೆ ಹಾಗೂ ಬಹುಮಾನ ನೀಡಲಾಯಿತು. ಮಹಿಳಾ ಕುಸ್ತಿಯಲ್ಲಿ ನ್ಯಾಷನಲ್ ಚಾಂಪಿಯನ್ ರಾಧಿಕಾ ಗದಗ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪವನ್ ಕತ್ತಿ, ಬಸವಪ್ರಸಾದ್ ಜೊಲ್ಲೆ, ಶಿವರಾಜ್ ಪಾಟೀಲ್, ಪ್ರದೀಪ್ ಮಾಳ್ಗಿ, ಮಹೇಶ್ ಬಾತೆ, ಅರುಣ್ ಐಹೋಳೆ, ಖ್ಯಾತ ಲಕ್ವಾ ವೈದ್ಯ ಡಾಕ್ಟರ್ ಎಂಬಿ ಕುಂಬಾರ್, ಮಲ್ಲಪ್ಪ ಟುಣಪೆ, ಋಷಭ್ ಪಟೇಲ್, ಸಿದ್ದಪ್ಪ ಮರ್ಯಾಯಿ, ವಿಬಿಇಟಿ, ಎಂಎಸ್ಇಟಿ ಶಿವಾನಂದ್ ಮರ್ಯಾಯಿ, ರಮೇಶ್ ಕಳನವರ್, ಲಕ್ಷ್ಮೀಸಾಗರ್ ಇಟಿ, ಬಸವರಾಜ್ ಮನಗೂಳಿ, ವಿನಾಯಕ್ ಕುಂಬಾರ್, ಲಕ್ಷ್ಮೇರಿ, ಅರುಣ್ ಮರ್ಯಾಯಿ, ಸಿದ್ದು ಇಟಿ, ಎಂಬಿ ಆಲೂರೆ, ಮಹಾದೇವ್ ಚೌಗ್ಲಾ, ಶಿವಪುತ್ರ ಮನಗೂಳಿ, ಬಸವಣ್ಣಿ ಕುಂಬಾರ್, ನಿಜಾಮ್ ಫೆಂಡಾರಿ, ಮಾರುತಿ ಮರ್ಯಾಯಿ, ಅರುಣ್ ಮರ್ಯಾಯಿ, ಅನಿಲ್ ಇಟಿ, ರಾಜು ಯಾದಗುಡೆ, ಚನ್ನಬಸು ಮನಗೂಳಿ, ಬಸವರಾಜ್ ಕುಂಬಾರ್, ಶಂಕರಗೌಡ ಪಾಟೀಲ್, ಕಲ್ಲಪ್ಪ ಪಾಶಾಪುರೆ, ಉಮೇಶ್ ಮನಗೂಳಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಮೇಶ್ ಕುಂಬಾರ್, ಬಸವರಾಜ್ ಗೋಡಗೇರಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ಜನರ ಮುಂದಿಡಬೇಕು, ಜನರನ್ನು ಆನಂದಿಸಬೇಕು. ಆದ ಕಾರಣ ದೂರ ದೂರದಿಂದ ಜನರು ಪಟಗಳು ಬರೀ ನಿಯೋಜಿಸಲಾಗಿದೆ. ಆದ ಕಾರಣ ಎಲ್ಲ ಸದ್ಭಕ್ತರು, ಮಹಿಳೆಯರು ಮತ್ತು ಮಕ್ಕಳು ಈ ಕುಸ್ತಿಯನ್ನು ನೋಡಿ ಆನಂದಿಸಬೇಕು. ಅದೇ ರೀತಿಯಾಗಿ ಹೆಣ್ಣಿರಲಿ ಗಂಡಿರಲಿ ಮನೆಗೊಂಡು ಕ್ರೀಡಾಪಟವನ್ನು ಬೆಳೆಸಬೇಕಾಗಿ ನಮ್ಮೆಲ್ಲರಲ್ಲಿ ವಿನಂತಿ. ವಿಶ್ವನಾಥ್ ತಿರ್ಗಾವಟ್ಟೆ ಶಿವಾನಂದ್ ಸಿಂಧಿ ಕೊಡಬೇ, ಸಿದ್ದು ಇಟ್ನಾಳ್ ವರ್ಸಸ್ ಲಕ್ಷ್ಮಣ್ ಸಿಡು, ಪ್ರಥಮೇಶ್ ನಾಗರಮುನಿ ವರ್ಸಸ್ ಬೀರು ಉಪರಿ, ಮಂಜು ಸುಲ್ತಾನ್ಪುರ್ ವರ್ಸಸ್ ಪರಶು ಮಸರ್ಗೊಪ್ಪೆ, ಸಿದ್ದು ರಾಜಾಪುರ್ ವರ್ಸಸ್ ಪಾಶು ಇಂಗ್ಳಿ, ಎತ್ತಿಂಗ್ ಪಾಮಲ್ದಿನಿ ವರ್ಸಸ್ ಪರಶು ಪ್ಯಾಕೋಡ್ ಕುಸ್ತಿ ಪಡೆಗಳ ದಯವಿಟ್ಟು ತಯಾರಿಯಾಗಿ ಬಿಡಬೇಕು. ಇಲ್ಲಿ ಕಳಕಳಿಯ ವಿನಂತಿ, ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತಷ್ಟು ಮಕ್ಕಳು, ಹೆಣ್ಣು ಗಂಡು ಮನೆಯಲ್ಲಿ ಮಕ್ಕಳನ್ನು ಕ್ರೀಡಾಪಟುಗಳನ್ನಾಗಿ ಬೆಳೆಸಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಮಂಜು ಸುಲ್ತಾನ್ಪುರ್ ಪಹಲ್ವಾನ್ ಬೇಗನೆ ಬರ್ರಿ, ಮಂಜು ಸುಲ್ತಾನ್ಪುರ್ ಪಹಲ್ವಾನ್ ಬೇಗನೆ ಸಂಧ್ಯ ಗೋಡಕೇರಿ ಈ ಪಟಗಳು ತಯಾರಿಯಾಗಿ ಬರಬೇಕು. ಮತ್ತೊಮ್ಮೆ ನೀ ನೊಲಿದರೆ ಕೊರಡು ಕೊನರುವುದಯ್ಯ, ನೀ ನೊಲಿದರೆ ಬರಡು ಹಯಣುವುದಯ್ಯ, ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ನಿನ್ನಲ್ಲಿರುವವು ಕೂಡಲ ಸಂಗಮ ದೇವ. ಈ ಬಸವೇಶ್ವರ ವಚನದಿಂದ ನೋಡ್ರಿ, ಪರಮಾತ್ಮ ಒಲಿದಂದ್ರೆ ಒಂದು ಒಣಗಿದ ಕೊರಡು ಸಹಿತ ಅರಳ. Thank you.
ಸಭೆಯ ಮುಂಭಾಗದಲ್ಲಿ ಆಗಮಿಸಿ ಶ್ರೀ ಎಂ ಎಸ್ ಟಿ ಸರ್ ಅವರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೂರು ಜನ ಕುಸ್ತಿ ಪೈಲ್ವಾನರ, ಮೂರು ಜನ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ಅಂತಾರಾಜ್ಯ ಮಟ್ಟದ ಕುಸ್ತಿ ಆಡ್ತಾರ. ಮೂಕ ಪೈಲ್ವಾನ ಕುಸ್ತಿ ಆಡೋದ ನೋಡ್ ಸ್ವಲ್ಪ ನೀವೆಲ್ಲ ಬಾಯಿದ್ರು ನಿಮ್ಮ ಮಕ್ಕಳು ಕಳಿಸ್ರೆ ಕುಸ್ತಿ ಆಡಕ್ಕೆ ತಯಾರು ಮಾಡ್ರಿ. ಈ ರುಕ್ಮಿಣಿ ಕೋತ್ ಇವತ್ತಿಗೆ ನಮ್ಮ ನಾಗರಮನೋಳಿ ಖ್ಯಾತ ಲಘ್ವಾ ತಜ್ಞರಂತ ಡಾಕ್ಟರ್ ಎಂ ಬಿ ಕುಮಾರ್ ಸರ್ ಅವರು 5,001 ರೂಪಾಯಿಗಳ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಅಭಿನಂದಿಸೋಣ. ಡಾಕ್ಟರ್ ಎಂ ಬಿ ಕುಮಾರ್ ಸರ್ ಅವರು ಮತ್ತು ಶಿವರಾಜಣ್ಣ ಪಾಟೀಲ್ ಅವರು, ಬಸವರಾಜ ಪ್ರಸಾದ್ ಅಣ್ಣ ಪಾಟೀಲ್ ಅವರು ಇವತ್ತಿನ ಸತ್ಕರಿಸಬೇಕಂತ ಜೊಲ್ಲಿ ಸಾರಿ ಬಸವಪ್ರಸಾದ್ ಅಣ್ಣ ಜೊಲ್ಲಿ ಅವರು ಈ ಯುವತಿಯನ್ನ ಸತ್ಕರಿಸಬೇಕಂತ ವಿನಂತಿಸ್ಕೊಳ್ತೀನಿ. ದಯವಿಟ್ಟು ಆಯೋಜಕರು ಶಾಲು ಮಲ್ಯ ಧನ್ಯವಾದಗಳು.